किसान संयुक्त मोर्चा ನೀಡಿದ ಕರೆಗೆ ಬೆಂಬಲಿಸಿ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ರಸ್ತೆ ತಡೆಗೆ ರೈತ ಸಂಘಟನೆಗಳು ಕರೆ ನೀಡಿದವು. ಅದರಂತೆಯೇ ನಗರದ ಯಲಹಂಕ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದೊಡ್ಡಬಳ್ಳಾಪುರ ಹಾಗೂ ಹಿಂದೂಪುರ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ರಸ್ತೆ ತಡೆದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೈತರು ಯೋಜನೆ ಹಾಕಿಕೊಂಡಿದ್ದರು. ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಯಲಹಂಕದಲ್ಲಿ ರಸ್ತೆ ತಡೆಗೆ ಆಗಮಿಸಿದ ರೈತರನ್ನ ಈಶಾನ್ಯ ವಿಭಾಗದ ಡಿಸಿಪಿ ಕೆಸಿ ಬಾಬು ಮೊದಲು ಹೋರಾಟ ಕೈಬಿಡುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ರೈತರು ಬಗ್ಗಲಿಲ್ಲ. 12 ಗಂಟೆ ಆಗುತ್ತಿದ್ದಂತೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆಗೆ ಪ್ರಯತ್ನಿಸಿದ್ರು. ಈ ವೇಳೆ ರೈತರ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಪೊಲೀಸರ ಮಾತಿಗೆ ಬಗ್ಗದ ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ರೈತ ಚಳವಳಿಯನ್ನು ಅಕ್ಕಿಕ್ಕೆ ಕೆಲಸ ಮಾಡುತ್ತಾ ಇದೆ. ಈ ಸರ್ಕಾರದ ವಿರುದ್ಧ ಇಡಿ ದೇಶದ ಜನ ನೋಡ್ತಾ ಇದ್ದಾರೆ. ರೈತ ಚಳವಳಿಯನ್ನು ದಮನ ಮಾಡಿಕೊಂಡಿದೆ. ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಅವರು ಡೆಲ್ಲಿಯಲ್ಲಿ ಕಾಲ್ ಮಾಡಿದ್ದಾರೆ. ಆಲ್ ಇಂಡಿಯಾ ಬಂದ್ ಅಂದ್ರೆ ಕಿಸಾನ್ ರೋಕೋ ಅಂದ್ರೆ ರೋಡ್ ರೋಕೋ ಆಂದೋಲನ ಇವತ್ತು ನಡೀತಾ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಬೆಂಗಳೂರಲ್ಲಿ ಕೂಡ ಇವತ್ತು ಬಂದಿದ್ದೀವಿ. ಟೂ ಲೊಕೇಶನ್ಸ್ ಡಿಸೈಡ್ ಆಗಿತ್ತು ಇವತ್ತು, ಯಲಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಮತ್ತು ದೇವನಹಳ್ಳಿ ಹತ್ರ. ಮತ್ತೆ ಆಲ್ ಓವರ್ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ರೈಲ್ ರೋಡ್ ರೋಕೋ ಪ್ರೋಗ್ರಾಂ ನಡೀತಾ ಇದೆ ಎಲ್ಲ ಕಡೆ. ಇವತ್ತು ಇದು ನಮ್ಮ ಮಾತು ಇಷ್ಟಂಕ ಗವರ್ನಮೆಂಟ್ ನಮ್ಮ ಮಾತು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಈ ಸ್ಥಿತಿಯಲ್ಲಿ ಬಂದಿದ್ದೀವಿ ನಾವು. ನಾವು ಇದಕ್ಕೆ ನಮಗೆ ಇಷ್ಟಪಡ್ತಾ ಇಲ್ಲ, ಆದರೆ ಗವರ್ನಮೆಂಟ್ ನಮ್ಮ ಮಾತು ಕೇಳದಿರೋದಕ್ಕೆ ನಾವು ಈ ಥರ ಬಂದ್ಬಿಟ್ಟು ನಾವು ಅಟ್ಲೀಸ್ಟ್ ರಸ್ತೆ ರೋಕೋ ಮಾಡ್ತಾ ಇದ್ದೀವಿ. ಇದು ಗವರ್ನಮೆಂಟ್ ಅವರು ರಾಜನೀತಿ ಫಸ್ಟು ನಡೆದಿರೋದು ಎಲ್ಲ ನಿಮಗೆಲ್ಲ ನಿಮಗೆ ನನಗಿಂತ ಜಾಸ್ತಿ ಒಳ್ಳೇದು ಗೊತ್ತಾಗಿದೆ. ಸಿಖ್ಖವರು ಸ್ಟಾರ್ಟ್ ಮಾಡಿದರು, ಆಮೇಲೆ ಹರಿಯಾಣ ಅವರು, ಯು ಪಿ ಅವರು, ಪ್ರತಿಯೊಂದು ಇವಾಗ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, ಎಲ್ಲ ಪ್ರತಿಯೊಂದು ದೇಶದಲ್ಲಿ ಹೋರಾಟ ನಡೀತಾ ಇದೆ, ಬಾಂಬೆನಲ್ಲಿ, ಮಹಾರಾಷ್ಟ್ರದಲ್ಲಿ. ಇದು ಹೇಳಕ್ಕೆ ಮಾತು ಬರೀ ಅವರಿಗೆ ಕಂಡಮ್ ಮಾಡೋಕ್ಕೆ ಮಾತ್ರಗೋಸ್ಕರ ನಮಗೆ ಖಾಲಿಸ್ತಾನಿ ಇಲ್ಲಾಂದರೆ ಪಾಕಿಸ್ತಾನಿ ಅಂತ ಡಿಕ್ಲೇರ್ ಮಾಡಿ ನಮಗೆ ಕಂಡಮ್ ಮಾಡೋಕ್ಕೆ ಮಾಡ್ತಾವ್ರೆ. ಆದರೆ ಇದು ನಿಜವಾಗ್ಲೂ ತಪ್ಪು. ನಾವು ರೈತರಿಗೋಸ್ಕರ ಮಾಡ್ತಾ ಇರೋದು, ಸ್ಟಾರ್ಟ್ ಆಗಿರೋದು ಪಂಜಾಬಿಂದ, ಆದರೆ ಇದು ಪೂರ್ತಿ ದೇಶಕ್ಕೋಸ್ಕರ ಮಾಡ್ತಾ ಇರೋದು ಹೋರಾಟ. ಒಬ್ಬರಿಗೋಸ್ಕರ ಮಾತ್ರ ಇಲ್ಲ ಇದು. ಕುರುಬೂರು ಶಾಂತಕುಮಾರ್ ನೇತೃತ್ವದ ರೈತರನ್ನ ಬಂಧಿಸಿದ ಬಳಿಕ ರೈತರ ಇನ್ನೊಂದು ತಂಡ ರಸ್ತೆ ತಡೆಗೆ ಮುಂದಾಗಿದ್ದು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಪ್ರತಿಭಟನಾಕಾರರು ಸಚಿನ್ ಮೀಗಾ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ಮಾಡಿಕೊಂಡು ಸರ್ಕಲ್ನಲ್ಲಿ ರಸ್ತೆ ತಡೆಗೆ ಪ್ರಯತ್ನಿಸಿದ್ದಾರೆ. ಒಟ್ಟಿನಲ್ಲಿ 3 ಪ್ರತಿಭಟನಾಕಾರರ ತಂಡಗಳು ಯಲಹಂಕ ಪೊಲೀಸ್ ಠಾಣೆ ಬಳಿ ರಸ್ತೆ ತಡೆ ನಡೆಸಿದವು. ರಸ್ತೆ ತಡೆಯ ವೇಳೆ ಕೆಲವು ನಿಮಿಷಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಬಳಿಕ ಪೊಲೀಸರ ನಿಯಂತ್ರಣದೊಂದಿಗೆ ಪರಿಸ್ಥಿತಿ ತಿಳಿಯಾಗಿದೆ. ಈ ವೇಳೆ ಮಾತನಾಡಿದ ಸಚಿನ್ ಮೀಗಾ ಅವರು ರೈತರು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ 170ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿರುವುದು ಸರ್ಕಾರಕ್ಕೆ ತೊಂದರೆ ಎಂದು ಅನಿಸುತ್ತಿಲ್ಲ. ಈಗ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿ ರೈತರನ್ನ ಬಂಧಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರದ ರೈತ ನಾಯಕರುಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ನ ಸರ್ವಪದಾಧಿಕಾರಿಗಳು
ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದೆ. ಬಹಳ ಮುಖ್ಯವಾಗಿ ಇವತ್ತು ರೈತರು ಕುರುಬೂರ್ ಶಾಂತಕುಮಾರ್ ಆಗಲಿ ನಾಗೇಂದ್ರ ಅವರಾಗಲಿ ಹಲವಾರು ರೈತರು ಮುಖಂಡರು ಕೋಡಿಹಳ್ಳಿ ಚಂದ್ರಶೇಖರ್ ಹಲವಾರು ಜನ ಇವತ್ತು ರಸ್ತೆ ರೋಕಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಸ್ತೆ ರೋಕ ನಡೆಸಿದ್ದಾರೆ. ಆದರೆ ರೈತ ಮುಖಂಡರನ್ನೆಲ್ಲ ಈ ಯಲಂಕ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಹಾಗಾಗಿ ನಾವು ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ಅವರಿಗೆ ಒತ್ತಾಯನ್ನು ಮಾಡ್ತೀವಿ, ಈ ಕೂಡಲೇ ಆ ರೈತ ಮುಖಂಡರ ಜೊತೆಗೆ ಯಾರ್ಯಾರು ರೈತರನ್ನ ಅರೆಸ್ಟ್ ಮಾಡಿದಿರ ಕೂಡಲೇ ಅವ್ರನ್ನ ಇಲ್ಲಿಂದ ಬಿಟ್ಕೊಡ್ಬೇಕಾಗ್ತದೆ. ಇಲ್ಲ ಅಂದರೆ ನಾವು ಈಗಾಗಲೇ ನಾವು ಸಜ್ಜಾಗಿದ್ದೀವಿ, ಈ ಟ್ರಾಫಿಕ್ಕನ್ನು ಮತ್ತೆ ರಸ್ತೆ ರೋಕ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತೀವಿ. ಸರ್, ಇವತ್ತು ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ ಕಣ್ಣು ಕಾಣಿಸ್ತಿಲ್ಲ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಆ ಮೂರು ಕಾಯ್ದೆಗಳನ್ನ ತಂದು ಸುಮಾರು 74 ದಿನದಿಂದ ಈ ರೈತರನ್ನ ಬಿಸಿಲು ಮಳೆ ಚಳಿಲಿ 150-170 ಜನ ಹುತಾತ್ಮರಾಗಿದ್ದಾರೆ. ಅದು ಸಾರ್ವಜನಿಕ ತೊಂದರೆ ಅಲ್ಲ. ಇವತ್ತು ರೈತರು ಹೋರಾಟಕ್ಕೆ ಕರೆದಿರ್ತಕ್ಕಂಥ ಒಂದು ಶಾಂತಿಯುತ ಹೋರಾಟಕ್ಕೆ ಕರೆದಿದ್ದಾರೆ. ಹೋರಾಟ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಜನರಿಗೆ ಬೇಡದಿರ್ತಕ್ಕಂಥ, ರೈತರಿಗೆ ಬೇಡದಿರ್ತಕ್ಕಂಥ ಕಾನೂನನ್ನ ಇವ್ರ ಸರ್ಕಾರ ಕೇಂದ್ರ ರಾಷ್ಟ್ರದ BJP ಸರ್ಕಾರ ತರ್ತದೆ ಅಂದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಸಾರ್ವಜನಿಕರಿಗೆ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ಅಲ್ಲ. ಸಾರ್ವಜನಿಕರು ನಮ್ಮ ಜೊತೆ ಇದ್ದಾರೆ. ರೈತರು ರಸ್ತೆ ತಡೆ ಮಾಡಿದ್ರು, ಸಾರ್ವಜನಿಕರು ಈ ದೇಶದ ರಾಜ್ಯದ ರೈತರು ನಮ್ಮ ಜೊತೆ ಇದ್ದಾರೆ, ಸಾರ್ವಜನಿಕರು ನಮ್ಮ ಜೊತೆ ಇದ್ದಾರೆ. ಆದ್ದರಿಂದ ಅವ್ರಿಗೆ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ಅಲ್ಲ. ಕೇವಲ ಬೆಂಗಳೂರಿನಲ್ಲಷ್ಟೇ ಅಲ್ಲದೆ ರಾಜ್ಯದ ಇತರ ಕಡೆಗಳಲ್ಲಿಯೂ ಪ್ರತಿಭಟನೆ ತೀವ್ರ ಸ್ವರೂಪ ತಾಳಿದೆ. ತುಮಕೂರು, ಹಾಸನ, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ವಿಜಯಪುರ ಸೇರಿದಂತೆ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.